ಹುಳಿ ಬಂದಿರಬಾರ್ದು, ಮೊಸರು ಫ್ರೆಶ್ ಇರಬೇಕು. ಆಯಿಲ್ ಒಂದು 3-4, ಗೋಡಂಬಿ, ಕಡಲೆಬೇಳೆ, ಸಾಸಿವೆ ಒಗ್ಗರಣೆಗೆ ಸ್ವಲ್ಪ ಉಪ್ಪು ರುಚಿಗೆ, ಸೋಡಾ ಫ್ರೆಶ್ ಇರಬೇಕು ನೋಡಿ. ಈ ಸ್ಪೂನಲ್ಲಿ ನಾನು ಒಂದೆರಡು ಸ್ಪೂನ್ ತೊಗೊತಾ ಇದ್ದೀನಿ, ಚಿಕ್ಕ ಸ್ಪೂನ್ ಅದು. ಕೊತ್ತಂಬರಿ, ಈರುಳ್ಳಿ, ರವೆ ನಾನು ಎರಡು ರೀತಿ ತೊಗೊತಾ ಇದ್ದೀನಿ, ಒಂದು ಗೋಧಿ ರವೆ, ಒಂದು ಚಿರೋಟಿ ರವೆ. ಒಂದು ಬೌಲ್ ಚಿರೋಟಿ ರವೆಗೆ ಅರ್ಧ ಬೌಲಷ್ಟು ಗೋಧಿ ರವೆ ಸಾಕಾಗುತ್ತೆ. ಇದಕ್ಕೆ ನೋಡ್ಕೊಳ್ಳಿ ಎಲ್ಲ. ರವಾನ ಸಣ್ಣ ಉರಿಲೇ ಉರಿಬೇಕು, ಇದು ಚೆನ್ನಾಗಿ ಉರಿಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಿದು. ಬಾಣಲೆ ಸ್ವಲ್ಪ ಬಿಡಬೇಕು, ಅಲ್ಲಿ ತನಕ ನಾವು ಉರಿಬೇಕಾಗ. ಸೋಡಾ ಪುಡಿನೂ ಈಗಲೇ ಆ್ಯಡ್ ಮಾಡಬೇಕು, ಅವಾಗ ಗಂಟಿದ್ರೆ ಸ್ವಲ್ಪ ಎಲ್ಲ ಬಿಚ್ಚಿಕೊಂಡು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಕ್ಕೆ ನೋಡಿ, ನಾನು ಸಣ್ಣ ಸ್ಪೂನ್ ತೊಗೊತಾ ಇರೋದು, ಅದು ಕನ್ಫ್ಯೂಸ್ ಆಗಬೇಡಿ. ಸಣ್ಣ ಸ್ಪೂನಲ್ಲಿ 1-1.5 ಸ್ಪೂನಷ್ಟು ಸೋಡಾ ಪುಡಿ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು. ಸೋಡಾ ಮಾತ್ರ ತುಂಬ ಫ್ರೆಶ್ ಸೋಡಾ ಒಳ್ಳೆಯದು, ಇದಕ್ಕೆ ಹಳೆ ಸೋಡಾದಲ್ಲಿ ಚೆನ್ನಾಗಿ ಬರಲ್ಲ, ಅದರಲ್ಲಿ ಆ ಪವರ್ ಇರಲ್ಲ ಸೋಡಾಲಿ. ಅವಾಗ ಇಡ್ಲಿ ಚೆನ್ನಾಗಿ ಉತ್ಕೊಳ್ಳಲ್ಲ, ಪ್ಲಫಿ ಪ್ಲಫಿ ಬರಲ್ಲ. ಅದಾದಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಮೊಸರು ಮಾತ್ರ ಇದು ರವೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನ ನಾವು ಹಾಕಬೇಕಾಗತ್ತೆ. ನೀರು ಆ್ಯಡ್ ಮಾಡ್ತಾ ಇಲ್ಲ ಇದಕ್ಕೆ, ಬರೀ ಮೊಸರಲ್ಲೇ ಆವಾಗಲೇ ಕಲಸಿ ಆವಾಗಲೇ ಮಾಡುವಂಥದ್ದು. ಇದು ನೆನೆಸಿ ಕೂಡ ಇಡಬಾರ್ದು ತುಂಬ ಹೊತ್ತು, ಸೋಡಾ ಹಾಕಿರೋದ್ರಿಂದ ಆ ಪವರ್ ಹೊರಟೋಗುತ್ತೆ. ಆವಾಗಲೇ ಕಲಸಿ ಆವಾಗಲೇ ಮಾಡಬೇಕು ಇದನ್ನು. ನೀವು ಆಲ್ಟರ್ನೇಟಾಗಿ ಪಕ್ಕದಲ್ಲಿ ನೀರು ಬಾಯ್ಲ್ ಮಾಡೋಕ್ಕೆ ರೆಡಿ ಇಡ್ಬೋದು ಇಡ್ಲಿ ಇಡ್ಲಿ ಪಾತ್ರೆಗೆ. ನೋಡಿ, ಬೇಕಾಗಿರೋಷ್ಟು ಮೊಸರೇ ಹಾಕಬೇಕಾಗುತ್ತೆ ಇದಕ್ಕೆ. ಸ್ವಲ್ಪ ನೀರಿನಂಶ ಮೊಸರಲ್ಲಿದ್ದರೆ ಅದನ್ನು ಕೂಡ ತೆಗಿಬೋದು ನೀವು, ಗಟ್ಟಿ ಮೊಸರೇ ಹಾಕ್ಬೋದು. ನೋಡಿ, ಈ ಹದ ಬರಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಮೊಸರು ಹಾಕಬೇಕಾಗುತ್ತೆ. ಫ್ರೆಶ್ ಮೊಸರು ಚೆನ್ನಾಗಿರುತ್ತೆ ಇದಕ್ಕೆ ಟೇಸ್ಟ್ ಕೂಡ. ನೋಡಿ, ಆ್ಯಡ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಮೊಸರನ್ನ. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ, ಆ ಹದದಲ್ಲಿ ಇರಬೇಕು ಇದು. ನೋಡಿ, ನೆಕ್ಸ್ಟು ಈ ರೀತಿ ಎಣ್ಣೆ ಹಚ್ಚಿರೋ ಪ್ಲೇಟಿಗೆ, ಇಡ್ಲಿ ಪ್ಲೇಟಿಗೆ ನಾನು ಹಾಕ್ತಾಯಿದ್ದೀನಿ. ತುಂಬ ದೊಡ್ಡ ದೊಡ್ಡದು ಹಾಕಬೇಡಿ, ಈ ಥರ ಕುಕ್ಕರೆಲ್ಲ ಹಾಕಿಟ್ಟು ಮುಚ್ಚಿ ಕಪ್ಪನ್ನ ಇಡ್ತಾ ಇದ್ದೀನಿ, ವಿಷಲ್ ಹಾಕಬಾರ್ದು. 7 ಮಿನಿಟ್ಸ್ ಬೇಕಿದಕ್ಕೆ. ನೋಡಿ, ಈ ರೀತಿ ಆಗಿದೆ. ನೋಡಿ, ಯಾವ ರೀತಿ ಆಗಿದೆ ಅಂತೇಳಿ, ವಿತಿನ್ 10 ಮಿನಿಟ್ಸಲ್ಲೇ ಈ ಇಡ್ಲಿ ಮಾಡ್ಬೋದು. ಕರೆಕ್ಟಾಗಿರೋ ಸಾಮಗ್ರಿಗಳಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಸೋಡಾ ಮಾತ್ರ ಇದರಲ್ಲಿ ತುಂಬ ಇಂಪಾರ್ಟೆಂಟ್, ಒಳ್ಳೆ ಫ್ರೆಶ್ ಸೋಡಾ ತೊಗೊಳ್ಳಿ. ಇದಕ್ಕೆ ರೆಡಿಯಾಗಿದೆ, ಇದಕ್ಕೆ ಬೆಣ್ಣೆ ಮತ್ತು ಕಾಯಿ ಚಟ್ನಿ ಜೊತೆ ಚೆನ್ನಾಗಿ ಇರುತ್ತೆ ಇಡ್ಲಿ. ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ. ಪುಷ್ಪ ಎಸ್ ಅಂತ ಕೆಳಗಡೆ ಬರುತ್ತೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ.